ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ ನಮ್ಮ ಸಮಾಜಕ್ಕೆ ಮೋಸ ಮಾಡಿದ್ದಾರೆ ಅಂತ ಶ್ಯಾಮ್ ಗಾಯಕ್ವಾಡ್ ಕಿಡಿಕಾಡಿದ್ದಾರೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಮರಾಠ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಬಿಜೆಪಿ ಪಕ್ಷವನ್ನು ಬೆಳೆಸಿ ನಮಗೆ ಒಂದೇ ಒಂದು ಕ್ಷೇತ್ರಕ್ಕೂ ನಮ್ಮ ಸಮಾಜಕ್ಕೆ ಅವಕಾಶ ನೀಡಲಿಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ತುಳಿಯುವ ಕೆಲಸವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ನಾವು ಸ್ವತಂತ್ರ ಪಕ್ಷ ಕಟ್ಟಿದ್ದೇವೆ. ದೇಶದಾದ್ಯಂತ 250 ಹೆಚ್ಚು ಸ್ಥಾನಗಳಿಗೆ ಸ್ಪರ್ಧಿಸಲಿದ್ದೇವೆ. ಕರ್ನಾಟಕದಲ್ಲೂ ಕೂಡ 15 ಹೆಚ್ಚು ಸ್ಥಾನಗಳಿಗೆ ನಮ್ಮ ಅಭ್ಯರ್ಥಿಗಳು ನಿಲ್ಲಲಿದ್ದಾರೆ. ದಲಿತರು, ಹಿಂದುಳಿದ ಹಾಗೂ ಮರಾಠ ಸಮಾಜದವರು ಬಿಜೆಪಿ ಪಕ್ಷವನ್ನು ಬೆಂಬಲಿಸದೆ ಮರಾಠ ಪಾರ್ಟಿಯನ್ನು ಬೆಂಬಲಿಸಿ ನಮಗೆ ಶಕ್ತಿ ನೀಡಬೇಕು ಅಂತ ತಿಳಿಸಿದರು. ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಪ್ರಬಲ ವ್ಯಕ್ತಿಯನ್ನು ಹಾಕುವ ಮೂಲಕ ಅವರಿಗೆ ತಕ್ಕ ಉತ್ತರ ನೀಡಲಿದ್ದೇವೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಎನ್ಕೆಎಸ್ ಟಿವಿ 4, ಗದಗ. ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷ ಹಾಗೂ ಕನ್ನಡ ಕ್ಷತ್ರಿಯ ಮರಾಠ ಫೆಡರೇಷನ್ನ ರಾಜ್ಯ ಅಧ್ಯಕ್ಷ ಮತ್ತು ನಮ್ಮ ಜೊತೆಗಿರುವಂತಹ ಮನೋಹರ್ ಜಾಧವ್ ಅವರು ರಾಷ್ಟ್ರೀಯ ಮರಾಠ ಪಾರ್ಟಿಯ ಕರ್ನಾಟಕದ ಅಧ್ಯಕ್ಷರು ಮತ್ತು ನಮ್ಮದು ಕನ್ನಡ ಕ್ಷತ್ರಿಯ ಮರಾಠ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ನಾರಾಯಣ ಮಾರುತಿ ಮತ್ತು ಗಾಯಕ್ವಾಡ್ ಮಾರುತಿ ಅರಳಿಕಟ್ಟೆ ಮಾರುತಿ ಅರಳಿಕಟ್ಟೆ ಮತ್ತು ನಾರಾಯಣರಾವ್ ಗಾಯಕ್ವಾಡ್ ಬಂಧುಗಳೇ, ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ನಿಮ್ಮ ಜೊತೆ ನಾವು ಯಾಕೆ ನಾವು ನಮ್ಮ ಮರದಾಳವಾಗ ನಾವು ಬಿಚ್ಚಿ ಮಾತಾಡಬೇಕು ಬಂದಿದ್ದೀವಿ. ನಿನ್ನೆ ಹುಬ್ಬಳ್ಳಿನಲ್ಲಿ ನಾವು ಪತ್ರಿಕಾಗೋಷ್ಠಿ ನಡೆಸಿದ್ವಿ, ಬೆಂಗಳೂರಲ್ಲಿ ನಡೆಸಿದ್ವಿ. ಇವತ್ತು ಮರಾಠ ಸಮಾಜ ಅಪ್ಪಟ ಕನ್ನಡಿಗರು ಈ ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಸಾವಿರಾರು ನೆಲೆಸಿದಂಥವ್ರು. 50 ಹೆಚ್ಚು ಮರಾಠ ಸಮಾಜ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನೆಲೆಸಿದ್ದಾರೆ. ಮೊದಲಿಂದಲೂ ದೇಶಭಕ್ತರು, ರಾಷ್ಟ್ರಭಕ್ತರು, ದೇಶ ಸೇವೆ ಮಾಡೋದು ಮತ್ತು ರೈತಾಪಿಗಳು ಮತ್ತು ಕೂಲಿ ಕಾರ್ಮಿಕರ ಬಡವರುಗಳಾಗಿ ಇವತ್ತು ಸೇವೆ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಮೊದಲಿಂದಲೂ ಮರಾಠರ ಬೆಂಬಲವನ್ನು ಪಡೆಯುತ್ತಿದೆ, ಮರಾಠರ ಮತವನ್ನು ಪಡೆದು ಈ ರಾಜ್ಯ ಅಧಿಕಾರಕ್ಕೆ ಬಂತು. ನಾನು ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಒಬಿಸಿಯ ರಾಜ್ಯ ಅಧ್ಯಕ್ಷನಾಗಿ ಮತ್ತು ರಾಜ್ಯ ಸ್ತಂಭೋರ್ಚಾರ ಅಧ್ಯಕ್ಷ 12 ಕಾಲ ಇದೇ ಪತ್ರಿಕಾಗೋಷ್ಠಿಯಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬಹಳ ಹೋರಾಟ ಮಾಡಿ ಅವಾಗ ಇನ್ನೂ ಅಧಿಕಾರಕ್ಕೆ ಎಡುವಂತೂ ಬಂದಿರಲಿಲ್ಲ. ನಾವೆಲ್ಲ ಹೋರಾಟ ನಮ್ಮ ಈ ಸ್ತಂಭೋರ್ಚಾರ ಅಧ್ಯಕ್ಷನಾಗಿದೆ ನಾನು 3 ಬಾರಿ ಬಸವರಾಜ ಪಾಟೀಲ್ ಸೇಡಮ್ ಅವರ ಜೊತೆಯಲ್ಲಿ, ಈಶ್ವರಪ್ಪ ಜೊತೆಯಲ್ಲಿ, ಯಡಿಯೂರಪ್ಪ ಜೊತೆಯಲ್ಲಿ 12 ಕಾಲ ಸ್ತಂಭೋರ್ಚಾ 60 ಲಕ್ಷ